ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೀತಾರಾಮ ಧಾರಾವಾಹಿಯ ಗುರುವಾರದ ಸಂಚಿಕೆ ನಾನು ನೋಡೋಣ, ಬನ್ನಿ. ಅದಕ್ಕೂ ಮುನ್ನ ಯಾರಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಡಿಯೋ ಇಷ್ಟ ಇದೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ಸಿಹಿ ಬೆಳಗಾಗಿರುತ್ತೆ, ಮಲಗಿದ್ದು ಎದ್ದಿರ್ತಾಳೆ. ಹೀಗೆ ಎದ್ದಿರುವಾಗ ಎದ್ದು ಬಂದು ದೇವರ ಮುಖ ನೋಡಿ ಕೈ ಮುಗಿತಾಳೆ. ನಂತರ ಮನೆಯ ಅಡುಗೆ ಮನೆಯೊಳಗೆ ಹೋಗ್ತಾಳೆ, ಅಲ್ಲಿ ಸೀತಮ್ಮ ಇರಲ್ಲ. ಇದನ್ನು ನೋಡಿದ ಸಿಹಿ ತುಂಬಾ ಗಾಬರಿಯಿಂದ ಸೀತಮ್ಮ ಸೀತಮ್ಮ ಅಂತೇಳಿ ಮನೆಯೆಲ್ಲ ಹುಡುಕ್ತಾಳೆ. ಇತ್ತ ಹೋಗಿ ನೋಡಿದರೆ ಡೋರ್ ಲಾಕ್ ಆಗಿರುತ್ತೆ. ಇದನ್ನು ನೋಡಿದ ಸಿಹಿ ತುಂಬಾ ಬೇಜಾರಾಗಿ ಸೀತಮ್ಮ ಎಲ್ಲೋದೆ ಅಂತ ಹೇಳಿ ಅಳ್ತಾ ಸೋಫಾ ಮೇಲೆ ಹಾಗೆ ಕೂತ್ಕೋತಾಳೆ. ಆಗ ಸೀತಾ ಡೋರ್ ಓಪನ್ ಮಾಡಿ ಒಳಗೆ ಬರ್ತಾರೆ. ಅದನ್ನು ನೋಡಿದ ಸಿಹಿ ಓಡೋಗಿ ಸೀತಮ್ಮನ ಹಗ್ ಮಾಡ್ತಾಳೆ. ಸೀತಮ್ಮ ನನ್ನನ್ನು ಬಿಟ್ಟು ಎಲ್ಲೋಗಿದ್ದೆ ನೀನು ಅಂತ ಕೇಳ್ತಾಳೆ ಸಿಹಿ. ಈ ಮಾತಿಗೆ ಸೀತಮ್ಮ, ನಾನು ನಿನ್ನನ್ನು ಬಿಟ್ಟು ಎಲ್ಲೋಗಲಿ, ಹಾಲು ತರೋಕೆ ಹೋಗಿದ್ದೆ ಅಂತ ಹೇಳ್ತಾಳೆ. ಯಾರೋ ನನ್ನನ್ನು ನಿನ್ನೆ ಗುಡ್ ನೈಟು ಹೇಳಿಲ್ಲ, ಏನೂ ಹೇಳಿಲ್ಲ, ಸುಮ್ಮನೆ ಮಲ್ಕೊಂಡ್ರು, ಮಾತು ಆಡಿಸ್ಲಿಲ್ಲ ಅಂತ ಹೇಳ್ತಾಳೆ ಸೀತಾ. ಈ ಮಾತಿಗೆ ಸಿಹಿ, ಸಾರಿ ಸೀತಮ್ಮ, ಓಕೆ ಇವತ್ತು ಸ್ನಾನ ಮಾಡಿ ರೆಡಿಯಾಗು, ನಾನು ನಿನ್ನನ್ನು ಔಟಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಹೌದಾ ಸೀತಮ್ಮ, ಎಲ್ಲಿಗೆ ಅಂತ ಕೇಳ್ತಾಳೆ. ಎಲ್ಲಿಗೆ ಅಂತ ಹೇಳಿದರೆ ಸರ್ಪ್ರೈಸ್ ಗೊತ್ತಾಗಲ್ಲ. ಓಕೆ, ಆಗ ಸಿಹಿ ಹಾಗಿದ್ರೆ ನನ್ನ ಸ್ಕೂಲು ನಿನ್ನ ಆಫೀಸ್ ಅಂತ ಕೇಳ್ತಾಳೆ. ಅದಕ್ಕೆ ಸೀತಾ, ನನ್ನ ಸ್ಕೂಲು ಮತ್ತು ನಿನ್ನ ಆಫೀಸ್ ಎಲ್ಲೂ ಹೋಗಲ್ಲ, ಇಲ್ಲೇ ಇರುತ್ತೆ, ರೆಡಿಯಾಗು ಅಂತ ಹೇಳ್ತಾರೆ. ಓಕೆ ಅಂತೇಳಿ ಸಿಹಿ ಪುಟ್ಟ ಕೂಡ ರೆಡಿ ಆಗೋಕ್ಕೆ ಹೋಗ್ತಾಳೆ. ಇತ್ತ ಸಿಹಿ ಹಾಗೂ ಸೀತಾ ಔಟಿಂಗ್ ಹೋಗೋಕ್ಕೆ ರೆಡಿಯಾಗಿದ್ದಾರೆ. ಸೀತಮ್ಮ ಹತ್ರ ಹೇಗೋ ಆ ರಾಮ್ನಿಂದ ಸಿಹಿನ ದೂರ ಮಾಡಬೇಕು ಅಂತೇಳಿ ಇಲ್ಲಿ ಪ್ಲ್ಯಾನನ್ನು ಹಾಕ್ಕೊಂಡು ಔಟಿಂಗ್ ಕರ್ಕೊಂಡೋಗಿದ್ದಾರೆ. ಆಗ ಸಿಹಿ ಹಾಗೂ ಸೀತಾ ಇಬ್ಬರು ಕೂಡ ಹೊರಗಡೆ ಹೋಗೋಕ್ಕೆ ರೆಡಿ ಆಗ್ತಾರೆ. ಇಲ್ಲಿ ಸಿಹಿ, ಸೀತಮ್ಮ ನನಗೊಂದು ಆಸೆ ಆಗ್ತಿದೆ ಅಂತ ಕೇಳ್ತಾಳೆ. ಏನದು ಅಂದಾಗ ಸೀತಮ್ಮ, ನಮ್ಮ ಜೊತೆ ನನ್ನ ಫ್ರೆಂಡನ್ನು ಕರ್ಕೊಂಡೋಗೋಣ ಅಂತ ಕೇಳ್ತಾಳೆ. ಅದಕ್ಕೆ ಸೀತಾ, ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ, ಅವ್ರೇನು ಫ್ರೀ ಆಗಿರ್ತಾರಾ, ನಿನ್ಗೆ ಯಾಕೆ ಇದೆಲ್ಲ ಅರ್ಥ ಆಗಲ್ಲ ಸಿಹಿ, ಅವರು ನಮ್ಮ ಥರ ಮಿಡ್ಲ್ ಕ್ಲಾಸ್ ಜನ ಅಲ್ಲ, ಅವರು ಹೈ ಕ್ಲಾಸ್ ಜನ, ಅವ್ರಿಗೆ ಇದು ಹೀಗೆಲ್ಲ ಬರೋಕ್ಕೆ ಟೈಮ್ ಇರಲ್ಲ, ನೀನು ಅರ್ಥ ಮಾಡ್ಕೋ ಸಿಹಿ ಅಂತ ಹೇಳ್ತಾಳೆ. ಸೀತಮ್ಮ ನೀನು ಯಾವಾಗ ಕೇಳಿದ್ರು ಹೀಗೆ ಹೇಳ್ತೀಯ, ನನಗೊಂದೇ ಒಂದು ಚಾನ್ಸ್ ಕೊಡು, ನನಗೊಂದೇ ಒಂದು ಪರ್ಮಿಷನ್ ಕೊಡು ಸೀತಮ್ಮ, ನನ್ನ ಫ್ರೆಂಡ್ ಜೊತೆ ಮಾತಾಡ್ತೀನಿ ಅಂತ ಸಿಹಿ ಕೇಳ್ತಾಳೆ. ನಾನು ನನ್ನ ಫ್ರೆಂಡ್ ಜೊತೆ ಮಾತಾಡಬೇಕು ಅಂದ ಸಿಹಿಗೆ, ಸೀತಾ ಸಿಹಿ ನಿನಗೆ ಇದೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ ನನ್ನ ಜೊತೆ ಬಾ ಅಂತ ಹೇಳಿ ರೇಗ್ತಾಳೆ. ಹೀಗೇನು ಬರ್ತೀಯೋ ಇಲ್ವೋ ಅಂತೇಳಿ ತನ್ನ ಜೊತೆ ಕರ್ಕೊಂಡು ಹೋಗ್ತಾಳೆ. ಇತ್ತ ಸಿಹಿ ಹಾಗೂ ಸೀತಾ ಇಬ್ಬರು ಕೂಡ ಹೊರಗಡೆ ಹೋಗ್ತಾರೆ. ಸೀತಾ ಬಿಗ್ ಸರ್ಪ್ರೈಸ್ ಅನ್ನೋ ಹಾಗೆ ಒಂದು ಸ್ನೋ ಸಿಟಿಗೆ ಸಿಹಿಯನ್ನು ಕರ್ಕೊಂಡು ಹೋಗ್ತಾಳೆ. ಸಿಹಿಗಂತೂ ಅಲ್ಲೆಲ್ಲ ನೋಡಿ ತುಂಬಾ ಖುಷಿಯಾಗುತ್ತೆ, ತುಂಬಾ ಗೇಮ್ಸ್ಗಳಿರುತ್ತೆ. ಸಿಹಿ ಕೂಡ ತುಂಬಾ ಕಲರ್ ಕಲರ್ಫುಲ್ ಬಾಲ್ಗಳ ಮಧ್ಯೆ ಖುಷಿಯಿಂದ ಆಟ ಆಡ್ತಿರ್ತಾಳೆ. ಒಂದಲ್ಲ ಇನ್ನೊಂದು, ಇನ್ನೊಂದಲ್ಲ ಮತ್ತೊಂದು ಅನ್ನೋ ಹಾಗೆ ಗೇಮ್ಸ್ಗಳನ್ನ, ಬೇರೆ ಬೇರೆ ಗೇಮ್ಸ್ಗಳನ್ನ ಆಡ್ತಾ ತುಂಬಾ ಎಂಜಾಯ್ ಮಾಡ್ತಿರ್ತಾಳೆ ಸಿಹಿ. ಇದನ್ನು ನೋಡಿದ ಸೀತಾ, ಹೇಗಾದರೂ ಮಾಡಿ ರಾಮನ್ನ ಸಿಹಿಯಿಂದ ದೂರ ಮಾಡ್ಬೋದು, ಸದ್ಯ ಸಿಹಿ ಅಂತೂ ಖುಷಿ ಅಲ್ಲಲ್ಲ ಅಂತೇಳಿ ಸಮಾಧಾನ ಪಟ್ಕೋತಾಳೆ. ಹೀಗೆ ಸಿಹಿಯಿಂದ ರಾಮನ್ನ ದೂರ ಮಾಡಬೇಕು ಅಂತ ಪ್ಲ್ಯಾನ್ ಹಾಕೊತಾಳೆ. ಇತ್ತ ಇಲ್ಲಿ ವಠಾರದಲ್ಲಿ ಅಜ್ಜಿ ಹಾಗೂ ಸೀತಾಳ ಅತ್ತಿಗೆ ಇಬ್ಬರು ಕೂಡ ಮಾತಾಡ್ತಾ ಕೂತಿರ್ತಾರೆ. ಹೀಗೆ ಮಾತಾಡ್ತಾ ಕುಳಿತಿರುವಾಗ ಒಬ್ಬ ಕೊರಿಯರ್ ಬಾಯ್ ಬರ್ತಾನೆ. ಇದೇನು ಕೊರಿಯರ್ ಅಂತೇಳಿ ಸೀತಾಳ ಅತ್ತಿಗೆ ತಗೊಳೋಕ್ಕೆ ಹೋಗ್ತಾಳೆ. ಆಗ ಕೊರಿಯರ್ ಬಾಯ್, ಇದು ಸೀತಾ ಅವರ ಹೆಸರಿಗೆ ಬಂದಿದೆ, ಸೀತಾ ಅವ್ರು ಇದ್ದಾರಾ ಅಂತ ಕೇಳ್ತಾರೆ. ಅದಕ್ಕೆ ಸೀತಾ ಅತ್ತಿಗೆ, ಅದೇನು ನನ್ನ ಕೈಲೇ ಕೊಡಪ್ಪ ಅಂತ ಹೇಳ್ತಾರೆ. ಆಗ ಕೊರಿಯರ್ ಬಾಯ್ ಒಂದು ಲೆಟರನ್ನು ಕೊಡ್ತಾರೆ. ಇದನ್ನು ಈಸ್ಕೊಂಡ ಸೀತಾ ಅತ್ತಿಗೆ ಸಂಪೂರ್ಣವಾಗಿ ಓದ್ತಾರೆ. ಹೀಗೆ ಓದಿ ತುಂಬಾ ಶಾಕ್ ಆಗ್ತಾರೆ. ನಂತರ ಶಾಂತಾಜಿಗೆ, ಅಜ್ಜಿ ಇದು ಬ್ಯಾಂಕ್ನವ್ರು ಕಳಿಸಿರೋ ನೋಟಿಸು, ಸೀತಾ ಮನೆ ಜಪ್ತಿ ಮಾಡ್ತಾರಂತೆ ಅಂತ ಶಾಂತಾಜಿಗೆ ಹೇಳ್ತಾಳೆ. ಈ ಮಾತನ್ನು ಕೇಳಿಸ್ಕೊಂಡ ಶಾಂತಾಜಿ ತುಂಬಾ ಭಯ ಮತ್ತು ಗಾಬರಿ ಪಡ್ತಾರೆ. ಹಾಗೆ ಸೀತಾ ಅತ್ತಿಗೆಗೂ ಕೂಡ ತುಂಬಾ ಭಯ ಆಗುತ್ತೆ. ಏನು ಮಾಡೋದು ಅಂತ ಯೋಚಿಸ್ತಾ ಸೀತಾಳ ಅಣ್ಣ ಅತ್ತಿಗೆ ಇಬ್ಬರು ಕೂಡ ಡೈರೆಕ್ಟಾಗಿ ರಾಮನ ಬಳಿ ಹೋಗ್ತಾರೆ. ರಾಮನ ಆಫೀಸ್ಗೆ ಸೀತಾಳ ಅತ್ತಿಗೆ ಹುಡ್ಕೊಂಡು ಬರ್ತಾಳೆ. ಹೀಗೆ ಬಂದ ರಾಮನ ಅತ್ತಿಗೆ, ರಾಮ್ ಸೀತಾಳಿಗೆ ನೋಟಿಸ್ ಬಂದಿದೆ, ಇನ್ನೆರಡು ದಿನದಲ್ಲಿ ದುಡ್ಡನ್ನು ಕಟ್ಟಿಲ್ಲ ಅಂದರೆ ಸೀತಾಳ ಮನೇನ ಜಪ್ತಿ ಮಾಡ್ತಾರಂತೆ, ಸೀತಾಳ ಹತ್ರ ಅಷ್ಟು ದೊಡ್ಡ ಅಮೌಂಟ್ ಇಲ್ಲ. ಅಲ್ಲಿಗೆ ಸೀತಾಳ ಪರಿಸ್ಥಿತಿ ಏನು, ಹೇಗಾಗುತ್ತೋ, ದೇವರೇ ಕಾಪಾಡಬೇಕು ಅಂತೇಳಿ ಹೇಳ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಂಡ ರಾಮ್ಗೂ ಕೂಡ ಶಾಕ್ ಆಗುತ್ತೆ. ಹಾಗಿದ್ರೆ ರಾಮ ಸೀತಾಳ ಮನೇನ ಕಾಪಾಡ್ತಾನ? ಇದಾಗಿತ್ತು ಗುರುವಾರದ ಸಂಚಿಕೆಯ ಒಂದು ಚಿಕ್ಕ ಪ್ರೊಮೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅಮೃತಧಾರೆ ಹಾಗೂ ಸೀತಾರಾಮದ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.